ನೋಡ್ರಿ, ನೀವ ಕಳೆದ ಮೂರು ತಿಂಗಳಕ್ಕೆ ಮೈದಾನ ಕುಲ್ಲಾ ಎಂದ್ರೆ ಈಗ ಕಳತ್ರಿಪ್ಪ ಮೈದಾನ ಕುಲ್ಲಾ ಮದು ಸ್ಟೈಲ್ ಹಿಂಗ್ ಕೈ ಮಾಡಿ ಹೀರೋ ನಿಗದಿ ಮಾಡಿದ್ರು ಮೈದಾನ ಕುಲ್ಲ ಯಾರು ಬೇಕಾದ್ರು ಅಂದ್ರು ನಾ ಬಂದನೆ ಯಾಕೆ ಈಗ ನಾಯಿಗೆ ಒದ್ದಾಡ್ತೀಯ ಅಮ್ಮ ತಾಯಿ ನನ್ನ ಪಕ್ಷದ ಕರ್ತವ್ಯ ನಾ ಪಕ್ಷ ತರಲಿಕ್ಕೆ ಪ್ರಯತ್ನ ಎಲ್ಲ ಹಂತದಲ್ಲಿ ಹೋಗಿ ನಾ ಪಕ್ಷ ತರವು ಇಲ್ಲ ಅದನ್ನ ಹೇಳಿದ್ರೆ ನಾನು ಸಿಸಿ ಪಾಟೀಲ್ ಮಾತ್ರ ನಾನು ಕಟ್ಟೂರ್ ಕಸಪ್ತ ಮಾತಾಡಿದ್ದೀನಿ ನೀ ಯಾಕೆ ಮಾತಾಡಿದಪ್ಪ ಸಂಜಯ್ ಪಾಟೀಲ್ ಪಾಣಲ್ ಆಗಿಲ್ಲ ಇನ್ನು ಯಾರ್ದು ಆಗಿಲ್ಲ ವರಿಷ್ಠರು ಯಾರು ಕೊಡ್ತಾರೋ ಆ ಕ್ಯಾಂಡಿಡೇಟ್ ನಾವು ತರಲಿಕ್ಕೆ ಪ್ರಯತ್ನ ಮಾಡಿದ್ವಿ ನೂರಕ್ಕೆ ನೂರದ ನಾವು ದೇವರ ಆಶೀರ್ವಾದ ಆ ರಾಕ್ಷಸನ್ನು ಹೊಡೆದು ಹಾಕೋಣ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ ಈ ಸ್ವಯಂ ಗೋತ ನಾನು ಅವರು ಸರ್ಕಾರ ಫಂಕ್ಷನ್ದಾಗ ನಾ ಮಾಡಿನೋ ಅವ್ರು ಸ್ವಯಂ ಘೋಷಿತ ಮಾಡಿರು ನೀವು ವಿಚಾರ ಮಾಡಿ ಸ್ವಯಂ ಘೋಷಿತ ಸರ್ಕಾರಿ ಮನೋಭಾವನೆ ಮಾಡುವಂಥ ನೀವು ನೋಡಿ ಅತಿ ಶೀಘ್ರದಲ್ಲಿ ವೈಯಕ್ತಿಕ ಮೇಲೆ ನನ್ನ ಮೇಲೆ ಮಣ್ಣು ಮಾಡಿದಾರೆ ಅದು ಈ ವೇದಿಕೆಯಲ್ಲಿ ಕೊಡೋದಿಲ್ಲ ಅತಿ ಶೀಘ್ರದಲ್ಲಿ ಅದೇ ಜಾಗದಲ್ಲಿ ಇಪ್ಪತ್ತೈದು ಜನಕ್ಕೂ ಉತ್ತರ ಆಗ್ತದೆ ಆದರೆ ನರಮ ಕೊಡ್ದು ಹೆಣ್ಣುಮಗಳು ಇರೋದ್ರಿಂದ ನಾವು ಭಾಳ ಹುಷಾರಾಗಿ ಮಾತಾಡ್ಬೇಕು ಅದು ಅವ್ರು ಪ್ರಚೋದನೆ ಮಾಡ್ತಾರೆ ನಮ್ಮನ್ನವ್ರು ಅದನ್ನು ನಾವು ಏನೋ ರಾಜಕೀಯ ತಂತ್ರ ಅದು ಈ ಸಲ ಫೇಲ್ ಆಗೋದು ನಾವು ಎಮ್ ಎಲ್ ಸಿಯಲ್ಲಿ ನೋಡಿ ನೀವೇ ಹೇಳಿದ್ರಿ ಬರೀ ಕ್ಯಾಜುವಲ್ ನಾವು ಸುಮ್ಮನೆ ಏನೂ ಇಲ್ಲ ಅಂದ್ರಿಕಲ್ಲ ಅದನ್ನು ಟ್ವಿಸ್ಟ್ ಮಾಡಿ ಮಹಾನಾಯಕ ಎಷ್ಟು ಅದನ್ನು ಎಷ್ಟು ವ್ಯವಸ್ಥಿತವಾಗಿ ಸಂಚು ಮಾಡಿ ಅದನ್ನ ಇಡೀ ಕ್ಷೇತ್ರದಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಹಂಗೆ ಈ ಸಲ ಆಗಲ್ಲ ಅಂದ್ರೆ ಏನು ಅರ್ಥ ಇಲ್ಲ ನನಗೆ ಇಲ್ಲ ಅಲ್ಲ ಸಿಸಿ ಪಾಟೀಲ್ ಒಂದು ಅವ್ನು ನೋಡಿ ಎರಡು ಸಲ ಎಮ್ ಎಲ್ ಎ ಇದ್ರು ಅವರು ಅವ್ರು ಜೋಡಿದ್ದಾರೆ ಅವ್ರು ಸಹಜವಾಗಿ ಹೇಳಿದ್ದಾರೆ ಅದೇ ಅಂತ ಗಂಭೀರ ತೋರಿಸಿರಲ್ಲ ಯಾವುದೂ ಯಾರ್ದು ಟಿಕೆಟ್ ಫೈನ್ ಆಗಿಲ್ಲ ವರಿಷ್ಠ ಯಾರಿಗೆ ಕೊಡ್ತಾರಲ್ಲ ಅವ್ರ ಪರವಾಗಿ ಕೆಲಸ ಮಾಡ್ತೀವಿ ಯಾರಿಗೆ ಕೊಡ್ತಾರೆ.